ಸುಲ್ತಾನ್ ಒಬ್ಬ ದೇಶಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ ಎನ್ನುವ ಕಾರಣವನ್ನು ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಮುಂದಿನ ತಿಂಗಳು 10ನೇ ತಾರೀಕು ಅವರ ಜಯಂತಿಯನ್ನು ಆಚರಿಸಲಿಕ್ಕೆ ಸಿದ್ಧವಾಗ್ತಾ ಇದೆ. ಈಗಾಗಲೇ ಅನೇಕ ಸಾರಿ ನಾನು ಸ್ಪಷ್ಟವಾಗಿ ಹೇಳಿರುವ ಹಾಗೆ ಟಿಪ್ಪು ಒಬ್ಬ ನರಹಂತಕ, ಕ್ರೂರಿ. ಅವನು ಮಾಡಿದಂಥ ಅನಾಹುತಗಳಿಗೆ ಕೊನೆ ಇಲ್ಲ. ಅದಕ್ಕೆ ಅಲ್ಲಿ ಸ್ಪಷ್ಟವಾದ ಆಧಾರಗಳಿವೆ. ಅವನು ವೀರ ನಿಜ, ಶೂರ ನಿಜ, ಹಠವಾದಿ ಹಿಟ್ಲರ್ನ ಹಾಗೆ. ಹಿಟ್ಲರ್ ಹೇಗೆ ಸುಮಾರು 60 ಲಕ್ಷ ಯಹೂದಿಗಳನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ, ಅನೇಕ ಕೋಣೆಗಳಲ್ಲಿ ಕೂಡಿ ಹಾಕಿ ಕೊಂದ ಗ್ಯಾಸ್ ಚೇಂಬರ್ಗಳಲ್ಲಿ, ಹಾಗೆ ಇವನು ಕೂಡ ಅನೇಕ ಲಕ್ಷಾಂತರ ಹಿಂದೂಗಳನ್ನು ಕೊಂದಿದ್ದಾನೆ. ಇದಕ್ಕೆ ಆಧಾರಗಳಿವೆ. ಒಂದು ಸ್ಪಷ್ಟವಾದ ಆಧಾರ ಅಂತ ಹೇಳಿದರೆ ಕರಾವಳಿ ಪ್ರದೇಶದ ತನ್ನ ಸೇನಾಪತಿಗೆ ಬರೆದಿರುವ ಪತ್ರದಲ್ಲಿ ಯು ಶುಡ್ ಕ್ಯಾಪ್ಚರ್ ಅಂಡ್ ಕಿಲ್ ಆಲ್ ಹಿಂದೂಸ್ ಅಂತೇಳಿ ಇದೆ. ಇದು ಇದು ಎಲ್ಲ ಅನೇಕ ಪತ್ರಗಳಿದ್ದಾವೆ. ಅವನ ಖಡ್ಗದ ಮೇಲಿನ ಶಾಸನ ಇದೆಯಲ್ಲ, ದಿಸ್ ವಿಕ್ಟೋರಿಯಸ್ ಸೇಬರ್ ಇಸ್ ಲೈಟಿಂಗ್ ಟು ಕಿಲ್ ಆಲ್ ಕಾಫಿರ್ಸ್. ಎಲ್ಲ ಕಾಫಿರನ್ನು ಕೊಲ್ಲಬೇಕು, ಅಂದರೆ ಮುಸ್ಲಿಂ ಅಲ್ಲದೇ ಇರೋರನ್ನು ಕೊಲ್ಲಬೇಕು ಎಂಬುದಾಗಿ ಈ ಖಡ್ಗ ಘರ್ಜಿಸುತ್ತದೆ. ಇಂತಹ ಟಿಪ್ಪುವಿನ ಏನು ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸತ್ಯಕ್ಕೆ ವಿರುದ್ಧವಾದ್ದು, ಸತ್ಯವನ್ನು ಹತ ಮಾಡಿದ ಹಾಗೆ. ಇತಿಹಾಸ ಸ್ಪಷ್ಟವಾಗಿ ಹೇಳ್ತದೆ ಅವನೊಬ್ಬ ಕ್ರೂರಿ ಮತಾಂಧ ಅನ್ನೋದನ್ನು. ಇದಕ್ಕೆ ಸಾವಿರಾರು ಉದಾಹರಣೆಗಳಿವೆ. ಅವನು ಕೇರಳದಲ್ಲಿ ಮಾಡಿದಂಥ ಅನಾಹುತಗಳಿವೆಯಲ್ಲ, ಅವು ಅಪಾರ. ಅವು ಅದನ್ನು ಕೇರಳದ ಅನೇಕ ಇತಿಹಾಸಕಾರರು ಸ್ಪಷ್ಟ ಮಾಡಿದರು. ಕೊಡಗಿನಲ್ಲಿ ಅವನು ಮಾಡಿದಂತಹ ಅನಾಹುತಗಳು ಸ್ಪಷ್ಟವಾಗಿವೆ. ಆಮೇಲೆ ಅವನು ಹಾಳು ಮಾಡಿದಂತಹ ದೇವಸ್ಥಾನಗಳು 100,000+ಇವೆ. ಇಲ್ಲೇ ಟಿಪ್ಪು ಅರಮನೆಯ ಸುತ್ತಮುತ್ತ ಹೋಗಿ ನೋಡಿದರೆ ಅಲ್ಲಿ ಅನೇಕ ಹಿಂದೂ ದೇವಾಲಯಗಳು ಭಗ್ನವಾಗಿ ಆಮೇಲೆ ಪುನರುದ್ಧಾರಗೊಂಡಿವೆ. ಆ ಭಗ್ನ ಅವಶೇಷಗಳನ್ನು ನಾವು ನೋಡಬಹುದು. ಇಂಥ ಟಿಪ್ಪು ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಣೆ ಮಾಡೋದಿದೆಯಲ್ಲ, ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡಲೇಬೇಕು. ಈಗಾಗಲೇ ಅನೇಕರು ಅದನ್ನು ವಿರೋಧಿಸಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ನಾನು ಕೂಡ ಅದರಲ್ಲಿ ಒಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.